ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜನವರಿ 30, 2019 ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ ಕನ್ನಡದಲ್ಲಿ. ಫ್ರೆಂಡ್ಸ್, ನೀವು ರಾಮ್ ಸಿವಿಲ್ಸ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಇದರಿಂದಾಗಿ ನಿಮಗೆ KPSC ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಒಂದು ರೆಗ್ಯುಲರ್ ಆದ ಅಪ್ಡೇಟ್ಸ್, ಕರೆಂಟ್ ಅಫೇರ್ಸ್ ಕುರಿತಾದ ಅಪ್ಡೇಟ್ಸು ನಿರಂತರವಾಗಿ ಸಿಗ್ತಾ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ಮೊದಲನೇದಾಗಿ 2015 ಜಿ ಪಿ ಗೆಜಿಸ್ಟೆಡ್ ಪ್ರೊಬೇಷನರಿ KPSC ರಿಸಲ್ಟ್ ಹೊರಗಡೆ ಬಂದಿದೆ. ಕಾಂಗ್ರ್ಯಾಚುಲೇಷನ್ಸ್ ಟು ಆಲ್ ಹೂ ಹ್ಯಾವ್ ಕ್ವಾಲಿಫೈಡ್ ಫಾರ್ ದ ಇಂಟರ್ವ್ಯೂ. ಸೊ 2140 ಮೆಂಬರ್ಸ್ ಹ್ಯಾವ್ ಕ್ವಾಲಿಫೈಡ್ ಇನ್ 1:5 ರೇಷಿಯೋ. ಸೊ ಇದು ಬಂದು ಒಂದು ಪಾಯಿಂಟ್ ಹೇಳ್ತೀನಿ ನಾನು, ದಯವಿಟ್ಟು ಹೂ ಹ್ಯಾವ್ ನಾಟ್ ಕ್ಲಿಯರ್ ಡೋಂಟ್ ಕ್ವಿಟ್ ದ ಪ್ರಿಪ್ರೇಷನ್. ದಯವಿಟ್ಟು ಪ್ರಿಪ್ರೇಷನ್ನ ಕ್ವಿಟ್ ಮಾಡಬೇಡಿ. ಆದಷ್ಟು ಶೀಘ್ರದಲ್ಲಿ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ, ದಯವಿಟ್ಟು ಪ್ರಿಪೇರ್ ಮಾಡ್ತಾ ಇರಿ. ನಿಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡಿ, ಎಲ್ಲಿ ತಪ್ಪಾಗಿರ್ಬೋದು ಅಂತ ಅನಲೈಸ್ ಮಾಡಿ. ಸೊ ದಯವಿಟ್ಟು ಕ್ವಿಟ್ ಮಾಡಬೇಡಿ. ನಂದು ಒಂದೇ ರಿಕ್ವೆಸ್ಟು ಇದು, ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಸೊ ದಿಸ್ ಇಸ್ ಅ ರಿಕ್ವೆಸ್ಟ್, ನಾಟ್ ಅ ಏನು ನಾನೇನು ನಿಮಗೆ ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಪ್ಲೀಸ್, ಐ ರಿಕ್ವೆಸ್ಟ್ ಯು ಟು ಕಂಟಿನ್ಯೂ ಯುವರ್ ಪ್ರಿಪರೇಷನ್. ಓಕೆ, ಸೊ ಈವನ್ ಇಫ್ ಯು ಹ್ಯಾವ್ ಲಾಸ್ಟ್ ದಿಸ್ ಟೈಮ್, ಡೆಫಿನೆಟ್ಲಿ ಯು ವಿಲ್ ಕ್ಲಿಯರ್ ನೆಕ್ಸ್ಟ್ ಟೈಮ್. ಸೊ ವಿ ಶುಡ್ ಆಲ್ವೇಸ್ ಹ್ಯಾವ್ ಎ ಪಾಸಿಟಿವ್ ಹೋಪ್. ಆಲ್ವೇಸ್ ಐ ಟೆಲ್ ಯು, ಹ್ಯಾವ್ ಎ ಪಾಸಿಟಿವ್ ಮೈಂಡ್ ಸೆಟ್ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ಹೆದ್ದಾರಿ ಎಲ್ಲಿ ಬರ್ತಾ ಇದೆ ಅಂದರೆ ಮೀರತ್ ಹಾಗೂ ಪ್ರಯಾಗ್ರಾಜ್ ನಡುವೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಅಲಹಾಬಾದ್ನ ಹೆಸರನ್ನು ಚೇಂಜ್ ಮಾಡಿ ಪ್ರಯಾಗ್ರಾಜ್ ಅಂತ ಇಟ್ಟಿದ್ದಾರೆ. ಸೊ ಈ ಎಕ್ಸ್ಪ್ರೆಸ್ ಹೆದ್ದಾರಿ ಹೆಸರು ಗಂಗಾ ಎಕ್ಸ್ಪ್ರೆಸ್ ವೇ. ಸೊ ದಿಸ್ ಇಸ್ ಗೋಯಿಂಗ್ ಟು ಕಮ್ ಬಿಟ್ವೀನ್ ಮೀರತ್ ಆ್ಯಂಡ್ ಅಲಹಾಬಾದ್. ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಟ್ರೆಚ್ ಫಾರ್ 600 ಕಿಲೋಮೀಟರ್ಸ್. ಇಟ್ ಈಸ್ ಇನ್ ಚತುಷ್ಪಥ ಯೋಜನೆ, ಅಂದರೆ 4-ಲೇನ್ ಪ್ರಾಜೆಕ್ಟು. ಸೊ ಉತ್ತರ ಪ್ರದೇಶದಲ್ಲಿ ಹಾಗೆಯೇ ಅಲ್ಲಿ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಸಹ ಅಪ್ರೂವ್ ಆಗಿದೆ. ಸೊ ಉತ್ತರ ಪ್ರದೇಶದ CM ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ಹಾಗೂ ಅಲ್ಲಿನ ರಾಜ್ಯಪಾಲರು ರಾಮ್ ನಾಯಕ್. ಕ್ಯಾಪಿಟಲ್ ಇಸ್ ಲಕ್ನೋ. ಓಕೆ, ಸೊ ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ಹೆದ್ದಾರಿ. ಸೊ ಇದರ ವೆಚ್ಚ ಎಷ್ಟಾಗುತ್ತಪ್ಪ ಅಂದರೆ ಸುಮಾರು 36,000 ಕೋಟಿಯಷ್ಟು ಇದರ ಒಂದು ವೆಚ್ಚ ಅಂತ ಹೇಳಿದ್ದಾರೆ. ಓಕೆನಾ, ಸೊ ದಿಸ್ ವಿಲ್ ಬಿ ವರ್ಲ್ಡ್ಸ್ ಲಾಂಗೆಸ್ಟ್ ಎಕ್ಸ್ಪ್ರೆಸ್ ವೇ. ಸೊ ದಿಸ್ ವಿಲ್ ಬಿ ಇನ್ ಇಂಡಿಯಾ, ಉತ್ತರ ಪ್ರದೇಶ್. ಓಕೆ, ಸೊ ನೆಕ್ಸ್ಟ್ ಎಲ್ಲಿ ಏನಪ್ಪ ಅಂದರೆ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ, ಯುವ ಸ್ವಾಭಿಮಾನ ಯೋಜನೆ. ಇದೇನಪ್ಪ ಸ್ಕೀಮ್ ಅಂದರೆ, ಮಧ್ಯಪ್ರದೇಶದ ರಾಜ್ಯ ಸರ್ಕಾರದ ಸ್ಕೀಮು. ಸೊ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಬಡವರಿಗೆ 100 ದಿವಸಗಳ ಕೆಲಸ ಕೊಡುವ ಒಂದು ಮನರೇಗಾ ಯೋಜನೆ ಇದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟು. ಸೊ ಅದೇ ರೀತಿ ನಗರ ಪ್ರದೇಶದಲ್ಲಿ ವಾಸಿಸುವ ಬಡ ನಿರುದ್ಯೋಗಿ ಯುವಕರಿಗೆ ತಾತ್ಕಾಲಿಕವಾದ ಒಂದು ಕೆಲಸ ಕೊಡುವ ಪ್ರಯತ್ನ ಇದು. ನಗರ ಪ್ರದೇಶದಲ್ಲಿ ವಾಸಿಸುವ ಬಡ ನಿರುದ್ಯೋಗಿ ಯುವಕರಿಗೆ ಒಂದು ಟೆಂಪ್ರವರಿಯಾಗಿ ಒಂದು 100 ದಿವಸಗಳ ಕಾಲ ಪ್ರತಿ ವರ್ಷಕ್ಕೂ ಈ ಒಂದು ಕೆಲಸ ಕೊಡ್ತಾರೆ. ಸೊ ಇದು ಈ ಕೆಲಸದಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ಹಾಗಂದರೆ ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ಟ್ರೈನಿಂಗ್, ಕೌಶಲ್ಯ ತರಬೇತಿ. ಸೊ ಅವರ ಸ್ಕಿಲ್ಸ್ನನ್ನು ಬೆಳೆಸ್ಕೊಳ್ಳೋದು, ಎಲೆಕ್ಟ್ರಿಷಿಯನ್ ಇರ್ಬೋದು ಅಥವಾ ಕಾರ್ಪೆಂಟರ್ ಇರ್ಬೋದು, ಈ ಥರ ಎಷ್ಟೊಂದು ಕೋರ್ಸ್ಗಳ ಮೂಲಕ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಸೊ ದಿಸ್ ಈಸ್ ಅ ಯುವ ಸ್ವಾಭಿಮಾನ ಯೋಜನೆ. ಹಾಗೆಯೇ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕಮಲ್ನಾಥ್ರವರು, ಅಲ್ಲಿನ ರಾಜ್ಯಪಾಲರು ಆನಂದಿಬೆನ್ ಪಟೇಲ್ರವರು, ರಾಜಧಾನಿ ಭೋಪಾಲ್. ಓಕೆನಾ, ಸೊ ದಿಸ್ ಈಸ್ ಅಬೌಟ್ ಯುವ ಸ್ವಾಭಿಮಾನ ಯೋಜನೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ ಇಂಡೆಕ್ಸ್. ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ ಇಂಡೆಕ್ಸ್ 2019. ಸೊ ಮೊದಲ ಬಾರಿಗೆ 2013 ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದರು. ಸೊ ಈ ಥರ ಇಂಡೆಕ್ಸಲ್ಲಿ ಏನಾದರೂ ನಿಮ್ಗೆ ಕ್ವಶನ್ ಕೇಳ್ತಾರೆ ಅಂದರೆ 3 ಥರದ ಕ್ವಶನ್ಸ್ ಕೇಳ್ತಾರೆ. ಏನಪ್ಪ ಅಂದರೆ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಯಾವ ಸಂಸ್ಥೆ ಅಥವಾ ಯಾವ ಆರ್ಗನೈಸೇಷನ್ ಅಥವಾ ಯಾವ ದೇಶದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾರೆ, ಹಾಗೆಯೇ ಭಾರತದಲ್ಲಿ ಇದರ ಭಾರತದ ಸ್ಥಾನ ಈ ಸೂಚ್ಯಂಕದಲ್ಲಿ ಎಷ್ಟು, ವಾಟ್ ಈಸ್ ದ ರ್ಯಾಂಕಿಂಗ್ ಆಫ್ ಇಂಡಿಯಾ ಇನ್ ದಿಸ್ ಇಂಡೆಕ್ಸ್ ಆ್ಯಂಡ್ top 3 ಕಂಟ್ರೀಸ್ ಇನ್ ಪರ್ಟಿಕ್ಯುಲರ್ ಇಂಡೆಕ್ಸ್. ಸೊ ಈ ರೀತಿ ಕ್ವಶನ್ಸು ಕೇಳ್ಬೋದು ನಿಮ್ಗೆ ಯಾವುದೇ ಇಂಡೆಕ್ಸ್ ಅಥವಾ ರಿಪೋರ್ಟ್ಸ್ನ ಬೇಸಲ್ಲಿ. ಸೊ ಈ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ ಇಂಡೆಕ್ಸ್ 2019
2013 ಅಲ್ಲಿ ಮೊದಲೇ ಬಾರಿಗೆ ಬಿಡುಗಡೆ ಮಾಡಿದರು. ಸೊ ಯಾವ ಸಂಸ್ಥೆಗಳು ಅಥವಾ ಆರ್ಗನೈಸೇಷನ್ಸ್ ಆರ್ ಕಂಪೈಲಿಂಗ್ ದಿಸ್ ಇಂಡೆಕ್ಸ್ ಅಂದರೆ ಇನ್ಸೀಡ್ ಬಿಸ್ನೆಸ್ ಸ್ಕೂಲ್, ಆನಂತರ ಟಾಟಾ ಕಮ್ಯುನಿಕೇಷನ್ಸ್, ಆನಂತರ ಅಡಿಕೋ ಗ್ರೂಪ್. ಸೊ ಈ ಮೂರು ಸಂಸ್ಥೆಗಳು ಸೇರಿ ಈ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ ಇಂಡೆಕ್ಸ್ನ ರಿಲೀಸ್ ಮಾಡ್ತಾರೆ. ಸೊ ದಿಸ್ ಇಂಡೆಕ್ಸ್ ಮೆಜರ್ಸ್ ದ ಅಬಿಲಿಟೀಸ್ ಆಫ್ ದ ಕಂಟ್ರೀಸ್ ಟು ಕಂಪೀಟ್ ಫಾರ್ ದ ಟ್ಯಾಲೆಂಟ್. ಓಕೆ, ಸೊ ದಿಸ್ ಇಂಡೆಕ್ಸ್ ಮೆಜರ್ಸ್ ದ ಅಬಿಲಿಟೀಸ್ ಆಫ್ ದ ಕಂಟ್ರೀಸ್ ಟು ಕಂಪೀಟ್ ಫಾರ್ ದ ಟ್ಯಾಲೆಂಟ್. ಸೊ ಭಾರತದ ರ್ಯಾಂಕಿಂಗ್ ಎಷ್ಟಪ್ಪ ಅಂದರೆ 80ನೇ ಸ್ಥಾನದಲ್ಲಿದೆ. ಅದೇ ರೀತಿ ಚೀನಾ ಬ್ರಿಕ್ಸ್ ಕಂಟ್ರಿಗಳಲ್ಲಿ, ಅಂದರೆ ಬ್ರಿಕ್ಸ್ ಕಂಟ್ರಿ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಈ 5 ದೇಶಗಳಲ್ಲಿ ಚೀನಾ ಮುಂದಿದೆ 45ನೇ ರ್ಯಾಂಕ್ನಲ್ಲಿ. ಸೊ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ ಇಂಡೆಕ್ಸ್ನ ಫಸ್ಟ್ 5 ಟಾಪ್ 5 ಕಂಟ್ರೀಸ್ ಯಾವುದು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ವಿಝರ್ಲ್ಯಾಂಡು, ಸಿಂಗಾಪುರ್, ಅಮೇರಿಕಾ, ನಾರ್ವೆ ಹಾಗೂ ಡೆನ್ಮಾರ್ಕ್. ಸೊ ಇದು ಟಾಪ್ 5 ಕಂಟ್ರೀಸು. ಸೊ ನಾವು ನೋಡ್ಕೊಂಡ್ವಿ ಯಾರು ಕೊಡ್ತಾರೆ, ಯಾವಾಗಲಿಂದ ಕೊಡ್ತಾ ಇದ್ದಾರೆ ಈ ಇಂಡೆಕ್ಸ್ನ, ಹಾಗೆಯೇ ಇಂಡಿಯಾದ ರ್ಯಾಂಕಿಂಗ್ ಏನು ಹಾಗೂ ಟಾಪ್ 5 ಕಂಟ್ರೀಸ್ನ ನಾವು ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸುಮನ್ ಕುಮಾರಿ ಈ ಚಿತ್ರದಲ್ಲಿರೋರು, ಇವರು ಪಾಕಿಸ್ತಾನದ ಮೊದಲ ಮಹಿಳಾ ಹಿಂದೂ ಮಹಿಳಾ ಜಡ್ಜ್, ಸಿವಿಲ್ ಜಡ್ಜ್ ಆಗಿ ನೇಮಕಗೊಂಡಿದ್ದಾರೆ. ಓಕೆನಾ, ಸೊ ಇವರು ಕಾಂಬಾರ್ ಶಾಬಾದ್ ಕೋರ್ಟ್ ಎಂಬ ಪ್ರದೇಶದಿಂದ, ಸಿಂಧ್ ಪ್ರಾವಿನ್ಸಿಂದ ಬರ್ತಾರೆ. ಸೊ ಇವರು ಅದೇ ಪ್ರದೇಶದ ಒಂದು ಸಿವಿಲ್ ಕೋರ್ಟ್ಗೆ ಜಡ್ಜ್ ಆಗಿ ನೇಮಕಗೊಂಡಿದ್ದಾರೆ. ಓಕೆನಾ, ಸೊ ಶೀ ಈಸ್ ದ ಫಸ್ಟ್ ಹಿಂದೂ ವುಮೆನ್ ಜಡ್ಜ್ ಇನ್ ಪಾಕಿಸ್ತಾನ್. ಹಾಗೆಯೇ ಫಸ್ಟ್ ಹಿಂದೂ ಜಡ್ಜ್ ಯಾರಪ್ಪ ಪಾಕಿಸ್ತಾನದಲ್ಲಿ ಅಪಾಯಿಂಟ್ ಮಾಡಿದ್ದಂದರೆ ರಾಣಾ ಭಗವಾನ್ ದಾಸ್ ಅವರು ಪಾಕಿಸ್ತಾನದ ಮೊದಲ ಹಿಂದೂ ನ್ಯಾಯಾಧೀಶರಾಗಿದ್ದರು. ಓಕೆನಾ, ಸೊ ಇದಿಷ್ಟು ಇನ್ಫಾರ್ಮೇಷನ್ ನೆನಪು ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಡೆಕ್ಸ್, ಇಂಪಾರ್ಟೆಂಟ್ ಇಂಡೆಕ್ಸು, 70 ಪಾಯಿಂಟ್ ಗ್ರೇಡಿಂಗ್ ಇಂಡೆಕ್ಸು. ಸೊ ಈ 70 ಪಾಯಿಂಟ್ ಗ್ರೇಡಿಂಗ್ ಇಂಡೆಕ್ಸ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ನಮ್ಮ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಸೊ ಇದರ ಏಮ್ ಅಥವಾ ಆಬ್ಜೆಕ್ಟಿವ್ ಅಥವಾ ಗೋಲ್ ಏನಪ್ಪ ಅಂದರೆ ಟು ಅಸೆಸ್ ದ ಕ್ವಾಲಿಟಿ ಆಫ್ ಸ್ಕೂಲ್ ಎಜುಕೇಷನ್ ಇನ್ ದ ಸ್ಟೇಟ್ಸ್. ನಮ್ಮ ಭಾರತದ ರಾಜ್ಯಗಳಲ್ಲಿ ಶಾಲಾ ವಿದ್ಯೆಯನ್ನು, ಶಾಲಾ ಕೋಚಿಂಗ್, ಅದು ಶಾಲಾ ಸ್ಕೂಲ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ನಾವು, ಸೊ ಅದನ್ನು ಒಂದು ಅಸೆಸ್ ಮಾಡಲಿಕ್ಕೆ ಅದರ ಲೆವೆಲ್ ಹೇಗಿದೆ ಅಮಾಂಗ್ ದ ಸ್ಟೇಟ್ಸ್, ನಮ್ಮ 29 ರಾಜ್ಯ ಹಾಗೂ ಯೂನಿಯನ್ ಟೆರಿಟರೀಸಲ್ಲಿ. ಸೊ ಆ ಸ್ಟೇಟ್ಸ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ವಿಲ್ ಬಿ ಡನ್ ವೆರ್ ಇನ್ ದೇ ವಿಲ್ ಬಿ ಮಾರ್ಕ್ಡ್ ಔಟ್ ಆಫ್ 1000 ಸ್ಕೋರ್ಸ್ ಆನ್ 70 ಪ್ಯಾರಾಮೀಟರ್ಸ್. ಈ 70 ಪ್ಯಾರಾಮೀಟರ್ಸ್ ಬೇಸ್ ಮಾಡಿ ಸುಮಾರು 1000 ಅಂಕಗಳನ್ನು ಈ ಸ್ಟೇಟ್ಗಳಿಗೆ ನೀಡ್ತಾರೆ. ಸೊ ಹಾಗೆ ಪ್ರತಿ ಸ್ಟೇಟ್ನ ಒಂದು ರ್ಯಾಂಕ್ ಕೊಡ್ತಾರೆ. ಸೊ ದಿಸ್ ಇಸ್ 70 ಪಾಯಿಂಟ್ ಗ್ರೇಡಿಂಗ್ ಇಂಡೆಕ್ಸ್ ಬೈ ದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಸೊ ಅದೇ ರೀತಿ ಇನ್ನೊಂದು ಇಂಡೆಕ್ಸ್ ಏನಪ್ಪ ಅಂದರೆ ಜನವರಿ ತಿಂಗಳಲ್ಲಿ ಬಂದಿರೋದು ಡೆಮಾಕ್ರಸಿ ಇಂಡೆಕ್ಸ್, ಅಂದರೆ ಪ್ರಜಾಪ್ರಭುತ್ವ ಇಂಡೆಕ್ಸ್ ಅಂತ ಹೇಳ್ಕೋಬೋದು 2019. ಸೊ ಇದನ್ನು ಯಾರು ಕಂಪೈಲ್ ಮಾಡ್ತಾರೆ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಕಂಪನಿ, ಎಕನಾಮಿಕ್ಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ, EIU, ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋ ಒಂದು ಯುನೈಟೆಡ್ ಕಿಂಗ್ಡಮ್ UKಗೆ ಸೇರಿದ ಒಂದು ಕಂಪನಿ ಈ ಒಂದು ಇಂಡೆಕ್ಸ್ನ ಕಂಪೈಲೇಷನ್ ಮಾಡುತ್ತೆ. ಸೊ ಇದರ ಏಮ್, ಗೋಲ್, ಆಬ್ಜೆಕ್ಟಿವ್ ಏನಪ್ಪ ಅಂದರೆ ನಮ್ಮ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಎಷ್ಟರ ಮಟ್ಟಿಗೆ ಒಂದು ಡೆವಲಪ್ ಆಗಿದೆ ಅಂತ, ಒಂದು ಜನರಿಗೆ ಒಂದು ಹೆಲ್ಪ್ ಆಗ್ತಾ ಇದೆ ಈ ಪ್ರಜಾಪ್ರಭುತ್ವದಿಂದ ಅಂತ, ಒಂದು ಪ್ರಜಾಪ್ರಭುತ್ವದಿಂದ ಅಂತ ಒಂದು ಅನಲೈಸ್ ಮಾಡುತ್ತೆ ಈ ಇಂಡೆಕ್ಸು. ಸೊ ರಾಷ್ಟ್ರಗಳನ್ನು 5 ಪ್ಯಾರಾಮೀಟರ್ಗಳ 5 ಒಂದು ಮಾಪಕಗಳು ಅಥವಾ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿ ಇದನ್ನು ಒಂದು ರ್ಯಾಂಕ್ ಮಾಡಿದೆ. ಸೊ ಈ ವಾಟ್ ಆರ್ ದಿಸ್ 5 ಪ್ಯಾರಾಮೀಟರ್ಸ್ ಅಂದರೆ ಎಲೆಕ್ಟೋರಲ್ ಪ್ರೋಸೆಸ್ ಆ್ಯಂಡ್ ಪ್ಲೂರಲಿಸಮ್, ಫಂಕ್ಷನಿಂಗ್ ಆಫ್ ದ ಗೌರ್ಮೆಂಟ್, ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಪೊಲಿಟಿಕಲ್ ಕಲ್ಚರ್ ಆ್ಯಂಡ್ ಅಟ್ ಲಾಸ್ಟ್ ಸಿವಿಲ್ ಲಿಬರ್ಟೀಸ್. ಸೊ ಇದು ಬಂದು 5 ಪ್ಯಾರಾಮೀಟರ್ಸು. ಸೊ UPSC ಲೆವೆಲಲ್ಲಿ ಕೇಳ್ಬೋದು ಇದು, KPSC ಲೆವೆಲಲ್ಲಿ ಯಾರು ಕೊಟ್ಟಿದ್ದಾರೆ. ಸೊ ಇದ್ರದ್ದು ಇಂಡಿಯಾದ ರ್ಯಾಂಕಿಂಗ್ ಏನು ಅಂತ ಕೇಳ್ಬೋದು ಅಷ್ಟೆ. ಸೊ ಇಂಡಿಯಾಸ್ ರ್ಯಾಂಕ್ ಈಸ್ 41st. ಸೊ ಇದಕ್ಕೆ ಫ್ಲಾಡ್ ಡೆಮಾಕ್ರಸಿ, ಫ್ಲಾಡ್ ಡೆಮಾಕ್ರಸಿ ಅಂದರೆ ಡೆಮಾಕ್ರಸಿ ಬಂದು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತಾಯಿಲ್ಲ ಅಂತ ಈ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಸೊ USAಗೆ ಬಂದು 25ನೇ ಸ್ಥಾನ ನೀಡಿದೆ. ಅದೇ ರೀತಿ ಮೊದಲ 3 ರಾಷ್ಟ್ರಗಳು ಯಾವುದಪ್ಪ ಅಂದರೆ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳು, ನಾರ್ವೆ, ಐಸ್ಲ್ಯಾಂಡ್ ಹಾಗೂ ಸ್ವೀಡನ್.
ನಾರ್ವೆ, ಐಸ್ಲ್ಯಾಂಡ್ ಹಾಗೂ ಸ್ವೀಡನ್ನು, ಇದು ಬಂದು ಟಾಪ್ 3 ಕಂಟ್ರೀಸು ಡೆಮಾಕ್ರಸಿ ಇಂಡೆಕ್ಸ್ 2019. ಓಕೆನಾ? ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಹಾಗೆಯೇ ಏನಾದರೂ ಡೌಟ್ಸ್ ಇದೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.